Dear student, today I am going to explain problem number 2 in accounting equations. And the problem is like this. From the following transactions, show the accounting equations in the books of Mr. Mohan and prepare a balance sheet on that date or on that. And right, the transactions and accounting equations in the window, amale balance sheet maadi ante helidare. ಇಲ್ಲಿ ಈ ಥರ ನಿಮಗೆ ಒಂದು 7 to 8 ಪಾಯಿಂಟ್ಸ್ ಕೊಡ್ತಾರೆ 15 ಮಾರ್ಕ್ಸ್ಗೆ. ರೈಟ್, ವೆರಿ ಸಿಂಪಲ್, ನೀವೇನು ತಲೆ ಕೆಡ್ಸ್ಕೊಳೋ ಅಗತ್ಯ ಇಲ್ಲ. ವೆರಿ ಸಿಂಪಲ್ ಏನಪ್ಪ ಅಂತಂದರೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡ್ತಕ್ಕಂಥದ್ದು ಅಷ್ಟೇ, ಇಲ್ಲಿ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದಷ್ಟೇ. ಅಸೆಟ್ಸು, ಲೈಬ್ರಿಟೀಸು ಮತ್ತು ಕ್ಯಾಪಿಟಲನ್ನು ಬ್ಯಾಲೆನ್ಸ್ ಮಾಡೋದಷ್ಟೇ. ಅಂದರೆ ಈ ಟ್ರಾನ್ಸಾಕ್ಷನ್ಸು ಎರಡು ಕಡೆ ಅಪಿಯರ್ ಆಗಿ ನಿಮಗೆ ಗೊತ್ತಿದೆ. ವಾಟ್ ಈಸ್ ಮೀನ್ ಬೈ ಡಬಲ್ ಎಂಟ್ರಿ ಸಿಸ್ಟಮ್ ನಿಮಗೆ ಗೊತ್ತಿದೆ. ಸಿಂಗಲ್ ಎಂಟ್ರಿ ನೀವು ಓದಿದ್ದು ನಾವು. ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಸ್ ಅ ಸಿಸ್ಟಮ್ ಆಫ್ ರೆಕಾರ್ಡಿಂಗ್ ಆಲ್ ದಿ ಟ್ರಾನ್ಸಾಕ್ಷನ್ಸ್. ಅಂದರೆ ಒನ್ಲಿ ಒನ್ ಆಸ್ಪೆಕ್ಟ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್ ಇಸ್ ಕಾಲ್ಡ್ ಎ ಸಿಂಗಲ್ ಎಂಟ್ರಿ ಸಿಸ್ಟಮ್. ಡಬಲ್ ಎಂಟ್ರಿ ಸಿಸ್ಟಮ್ ಅಂದರೆ ಬೋತ್ ಆಸ್ಪೆಕ್ಟ್ಸ್ ಆಫ್ ಈಚ್ ಅಂಡ್ ಎವ್ರಿ ಟ್ರಾನ್ಸಾಕ್ಷನ್ ಈಸ್ ರೆಕಾರ್ಡೆಡ್ ಇಸ್ ಕಾಲ್ಡ್ ಎಸ್ ಡಬಲ್ ಎಂಟ್ರಿ ಸಿಸ್ಟಮ್. ಈ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಮತ್ತು ಟ್ರಾನ್ಸಾಕ್ಷನ್ಸ್ ಎರಡು ಕಡೆ ನಾವು ರೆಕಾರ್ಡ್ ಮಾಡೇ ಮಾಡ್ತೀವಿ. ಇಲ್ಲಿ ಇದರ ಎಫೆಕ್ಟು ಎರಡು ಕಡೆ ಅಪಿಯರ್ ಆಗೇ ಆಗುತ್ತೆ. ಇಲ್ಲಿ ಎಲ್ಲ ಒಂದು ಕಡೆ ಅಸೆಟ್ ಸೈಡ್ ಆಗುತ್ತೆ, ಒಂದು ಕಡೆ ಲಯಬಿಲಿಟಿ ಸೈಡ್ ಆಗುತ್ತೆ. ಇಲ್ಲಾಂದರೆ ಅಸೆಟ್ ಸೈಡೇ ಎರಡು ಕಡೆ ಅಪಿಯರ್ ಆಗಿರುತ್ತೆ, ಒಂದು ಕಡೆ ಡಿಕ್ರೀಸ್ ಆಗುತ್ತೆ, ಒಂದು ಕಡೆ ಇನ್ಕ್ರೀಸ್ ಆಗಿರುತ್ತೆ. ಈ ರೀತಿ ಅಷ್ಟೇ. ಇಷ್ಟು ತಿಳ್ಕೊಂಡ್ರೆ ಸಾಕು, ನೀವು ಅಕೌಂಟಿಂಗ್ ಈಕ್ವೇಷನ್ಸ್ ನೀವು ಆರಾಮ ಮಾಡ್ಕೊಂಡು ಹೋಗ್ಬೋದು. ಜಸ್ಟ್ ಪ್ರಾಬ್ಲಮನ್ನು ನೋಡ್ತೀನಿ ನೋಡಿ. ಮೋಹನ್ ಕಮೆನ್ಸ್ ಬಿಸ್ನೆಸ್ ವಿತ್ ಎ ಕ್ಯಾಪಿಟಲ್ ಆಫ್ ರುಪೀಸ್ 70,000. ಅಂದರೆ 70,000 ರೂಪಾಯಿ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಮಾಡ್ತಿದ್ದಾರೆ. ಅಲ್ಲಿಗೆ ಏನು ಬಂತು ನೋಡಿ, ಇಲ್ಲಿ ತಿಳ್ಕೊಬೋದು ನೀವು. ಏನಿದೆ ಅಲ್ಲಿ, ಕ್ಯಾಶ್ ಬಂತಾ ಬಿಸ್ನೆಸ್ಗೆ? ಕ್ಯಾಶ್ ಬಂತು. ಕ್ಯಾಶು ಬಿಸ್ನೆಸ್ಗೆ ಹಾಕಿದಾಗ ಏನಾಗುತ್ತೆ? ಕ್ಯಾಪಿಟಲ್ ಆಗುತ್ತೆ. ಅಲ್ಲಿಗೆ ಕ್ಯಾಶು ಮತ್ತು ಕ್ಯಾಪಿಟಲ್ ಎರಡು ಕಡೆ ಪೇರ್ ಆಯಿತಾ? ರೈಟ್. ನೆಕ್ಸ್ಟು, ಹೀ ವಿತ್ಡ್ರಾ ಕ್ಯಾಶ್ ಫ್ರಮ್ ಅವೈಲಬಲ್ ಕ್ಯಾಶ್ ಫಾರ್ ಪ್ರೈವೇಟ್ ಯೂಸ್ ರುಪೀಸ್ 1,007. ದಿಸ್ ಈಸ್ ವೆರಿ, ಇವೆಲ್ಲ ಒಂದೊಂದು ವರ್ಡು ಸಹ ಇಂಪಾರ್ಟೆಂಟು. ಹೀ ವಿತ್ಡ್ರಾ ಕ್ಯಾಶ್ ಫ್ರಮ್ ಅವೈಲಬಲ್ ಕ್ಯಾಶ್ ಅಂದರೆ ಬಿಸ್ನೆಸ್ಗಾಗಿರ್ತಕ್ಕಂತಹ ಕ್ಯಾಶಲ್ಲಿ, ಅವೈಲಬಲ್ ಕ್ಯಾಶಲ್ಲಿ ಇರತಕ್ಕಂತಹ ಕ್ಯಾಶಲ್ಲಿ ಅವನು 1,700 ರುಪೀಸನ್ನು ಅವನು ಪ್ರೈವೇಟ್ ಯೂಸ್ ಮಾಡಿದ್ದಾನೆ, ಅಂದರೆ ಡೊಮೆಸ್ಟಿಕ್ ಪರ್ಪಸ್ಗೆ ಯೂಸ್ ಮಾಡಿದ್ದಾನೆ, ಡ್ರಾಯಿಂಗ್ಸ್ ಮಾಡ್ಕೊಂಡಿದ್ದಾನೆ. ಕರೆಕ್ಟಾ? ಅಲ್ಲಿ ಏನಾಯ್ತಲ್ಲ, ಇಲ್ಲಿ ಕ್ಯಾಶು ಕಡಿಮೆ ಆಯಿತು, ಅಲ್ಲಿ ಕ್ಯಾಪಿಟಲು ಕಡಿಮೆ ಆಯಿತು. ಇಲ್ಲಿ ಸಪೋಸ್ ಅವೈಲಬಲ್ ಕ್ಯಾಶ್ ಇಲ್ಲ ಅಂದಿದ್ರೆ ಏನಾಗೋದು? ಅಲ್ಲಿಗೆ ಕ್ಯಾಶು ಹೊಸದಾಗಿ ಅವನು ಹಾಕಿರ್ತಾನೆ, ಕ್ಯಾಶು ಬರುತ್ತೆ, ಮತ್ತು ಆ ಬಂಡವಾಳವು ಸಹ, ದಟ್ ಈಸ್ ಕ್ಯಾಪಿಟಲ್ ಸಹ ರಿಡ್ಯೂಸ್ ಆಗೋದು. ಇಲ್ಲಿ ಇಲ್ಲೂ ಅಷ್ಟೇ, ಇಲ್ಲಿ ಕ್ಯಾಶನ್ನು ಅವೈಲಬಲ್ ಕ್ಯಾಶಿಂದನೇ ಅವನು ಯೂಸ್ ಮಾಡ್ಕೊತಾನೆ. ಅಂದರೆ ಅಲ್ಲಿ ಕ್ಯಾಶು ಕಡಿಮೆ ಆಗಿದೆ, ಮತ್ತು ಅಲ್ಲೂ ಸಹ ಕ್ಯಾಪಿಟಲ್ ಸಹ ಕಡಿಮೆ ಆಗುತ್ತೆ. ಓಕೆನಾ? ಎಫೆಕ್ಟ್ ಅಷ್ಟೇ. ಒಂದು ಅಸೆಟ್ಸು ಈಸ್ ಈಕ್ವಲ್ ಟು ಲೈಬ್ರಿಟೀಸ್ ಪ್ಲಸ್ ಕ್ಯಾಪಿಟಲ್ ಇದೆಲ್ಲ. ಇದರ ಎಫೆಕ್ಟು ನಮಗೇನಾಗುತ್ತೆ, ಫೈನಲಾಗಿ ಎರಡು ಸಹ ಟ್ಯಾಲಿ ಆಗಬೇಕು. ಆ ಥರ ಮಾಡ್ಕೊಂಬತ್ತೀವಿ ಅಷ್ಟೇ. ದಟ್ ಈಸ್ ಅನ್ ಅಕೌಂಟಿಂಗ್ ಈಕ್ವೇಷನ್ಸ್. ನೆಕ್ಸ್ಟು ಮೂರನೇದು, ಈ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ರುಪೀಸ್ 14,000. ಅಂದರೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರು ಸಾಲಕ್ಕೆ. ಸಾಲ ಪರ್ಚೇಸ್ ಮಾಡಿದಾಗ ತೀರಿಕೊಳ್ಳಿದೀಗ ಡೆಟಾರ್ಸ್ ಅಂದರೆ ಯಾರು? ನಾನು ತೀರಿಕೊಟ್ಟಿದ್ದೀನಿ. ಒನ್ ಓಸ್ ಮನಿ ಟು ದಿ ಬಿಸ್ನೆಸ್ ಇಸ್ ಕಾಲ್ಡ್ ಆಸ್ ಡೆಟಾರ್ಸ್. ದೆನ್ ಕ್ರೆಟಾರ್ಸ್ ಮೀನ್ಸ್ ಎ ಪರ್ಸನ್ ಟು ಹೂಮ್ ದಿ ಬಿಸ್ನೆಸ್ ಓಸ್ ಮನಿ ಇಸ್ ಕಾಲ್ಡ್ ಆಸ್ ಕ್ರೆಟಾರ್ಸ್. ಅದು ನಾನು ಹೇಳಿದ್ದೀನಿ, ನಾನು ತಿರುಗಿ ಹೇಳಿದ್ದೀನಿ. ಅಂದರೆ ಈಗ ನಾವು ಯಾರಿಗಾನ ಸಾಲ ಸೇಲ್ ಮಾಡಿದ್ರೆ ನಮ್ಗೆ ಅವರು ಡೆಟಾರ್ ಆಗ್ತಾರೆ. ಕರೆಕ್ಟಾ? ನಾವು ಯಾರ ಹತ್ರ ಸಾಲ ತೊಗೊಂಬಂದರೆ ನಮ್ಗೆ ಅವರು ಕ್ರೆಟಾರ್ ಆಗ್ತಾರೆ. ಧಣಿ ಮತ್ತು ಋಣಿ ಅಂತೀವಿ. ಕರೆಕ್ಟಾ? ಋಣಿ ಅಂತಂದರೆ ಡೆಟಾರು, ಧಣಿ ಅಂದರೆ ಕ್ರೆಟಾರು. ಅಂದರೆ ನಾವು ಯಾರ ಹತ್ರನ ಬೇರೆಯವ್ರ ಕಡೆಯಿಂದ ಸಾಲ ತೊಗೊಂಬಂದರೆ ನಮ್ಗೆ ಅವರು ಕ್ರೆಟಾರ್ ಆಗ್ತಾರೆ. ನಾವು ಸಾಲ ಕೊಟ್ಟರೆ ಅವ್ರು ನಮಗೆ ಡೆಟಾರ್ ಆಗ್ತಾರೆ. ಈ ಪಾಯಿಂಟ್ ತಿಳ್ಕೊಳ್ಳಿ. ಈಗ ಸಾಲ ಪರ್ಚೇಸ್ ಮಾಡಿದ್ದೀವಿ ಅಂದರೆ, ಸಾಲ ಪರ್ಚೇಸ್ ಮಾಡಿದ್ವಿ ಅಂದರೆ ಗೂಡ್ಸ್ ನಮಗೆ ಬಂತಾ? ಅಲ್ಲಿ ಗೂಡ್ಸು, ಸ್ಟಾಕು, ಅಸೆಟ್ಸ್ ಆಯಿತು. ಮತ್ತು ಇನ್ನೊಂದು ಸಾಲ ತೊಗೊಂಬಂದಿವಿ ಅಂದರೆ ಕ್ರೆಟಾರ್ಸ್, ಲೈಬ್ರಿಟಿ, ಕ್ರೆಟಾರ್ಸ್ ಅವ್ರಿಗೆ ಅಸೆಟ್ಸ್ ಆಯಿತು ಮತ್ತು ಕ್ರೆಟಾರ್ಸ್ ಎರಡು ಕಡೆ ಬರ್ತದೆ. ಓಕೆನಾ? ನೆಕ್ಸ್ಟು, ಈ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಫ್ರಮ್ ದಿ ಅವೈಲಬಲ್ ಕ್ಯಾಶ್. ನೋಡಿ, ಇರ್ತಕ್ಕಂತಹ ಕ್ಯಾಶಲ್ಲೇ ಈಗ 70,000 ಇನ್ವೆಸ್ಟ್ ಮಾಡಿದ್ವಿ, ಆ ಕ್ಯಾಶಲ್ಲಿ ಏನು ಮಾಡಿದ್ವಿ ನಾವು? ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ. ಕರೆಕ್ಟಾ? ಈಗೇನಾಯಿತು, ಕ್ಯಾಶ್ ಅಷ್ಟು ಕಡಿಮೆ ಆಯಿತಾ? ಕಡಿಮೆ ಆಯಿತು. ಬದಲಾಗಿ ಏನಾಯಿತು, ಸ್ಟಾಕ್ ನಮಗೆ ಇನ್ಕ್ರೀಸ್ ಆಯಿತು. ಅಲ್ಲಿಗೆ ಅಸೆಟ್ ಸೈಡ್ ಕ್ಯಾಶ್ ಕಡಿಮೆ ಆಯಿತು, ಸ್ಟಾಕು ಜಾಸ್ತಿ ಆಯಿತು. ಕರೆಕ್ಟಾ? ನೆಕ್ಸ್ಟು, ನೆಕ್ಸ್ಟು, ಈ ಪೇಯ್ಡ್ ವೇಜಸ್ ಫ್ರಮ್ ಇನಿಷಿಯಲ್ ಕ್ಯಾಶ್. ನೆಕ್ಸ್ಟು, ಇರತಕ್ಕಂತಹ ಕ್ಯಾಶಲ್ಲಿ ಏನು ಮಾಡಿದ್ರು? ಅವರು ವೇಜಸ್ ಕೊಟ್ಟರು. ಅಲ್ಲಿಗೆ ವೇಜಸ್ ಕೊಟ್ಟು ಬಂತಂದರೆ ಕ್ಯಾಶು ಕಡಿಮೆ ಆಯಿತು. ಕ್ಯಾಶ್ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಕ್ಯಾಪಿಟಲ್ ಸಹ ಕಡಿಮೆ ಆಗಿರುತ್ತೆ. ಕರೆಕ್ಟಾ? ನೆಕ್ಸ್ಟು, ಎರಡು ಕಡೆ ನಾವು ಎಂಟ್ರಿ ರೆಕಾರ್ಡ್ ಮಾಡಲೇಬೇಕು. ಹಾಗಾಗಿ ಅದನ್ನು ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಅದನ್ನೇ ತಾವು ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಓಕೆನಾ? ನೆಕ್ಸ್ಟು, ಈ ಪೇಯ್ಡ್ ಕ್ಯಾಶ್ ಟು ಕ್ರೆಟಾರ್ಸ್ ಫ್ರಮ್ ಅವೈಲಬಲ್ ಕ್ಯಾಶ್. ಇರ್ತಕ್ಕಂತಹ ಕ್ಯಾಶಲ್ಲಿ ಕ್ರೆಟಾರ್ಸ್, ಈಗ ನಾವು ಸಾಲ ತೊಗೊಂಬಿದ್ದೀವಲ್ಲ, 14,000 ರೂಪಾಯಿ ಸಾಲ ತೊಗೊಂಬಿದ್ದೀವಿ. ಆ ಸಾಲಗಾರಿಗೆ ಏನು ಮಾಡಿದ್ವಿ ನಾವು? 10,000 ರುಪೀಸ್ ನಾವು ಪೇ ಮಾಡಿದ್ವಿ. ಏನಾಯ್ತು? ಅಲ್ಲಿಗೆ ಕ್ಯಾಶ್ ಕಡಿಮೆ ಆಯಿತು, ಕ್ರೆಟಾರ್ಸು ಸಹ ಕಡಿಮೆ ಆಯಿತು.
ఓకేనా. నెక్స్ట్ ఈ సోల్డ్ గూడ్స్ ఆన్ క్రెడిట్ రూపీస్ 15,000. ಸಾಲ ಮಾರದ್ವಿ, ಸಾಲ ಮಾರಿ ನೋಡಿ, ಸಾಲ ತಗೊಂಬಂದಾಗ ಏನಾಗ್ತಾರೆ ಅವರು ಕ್ರೆಡಿಟರ್ ಆಗ್ತಾರೆ. ಸಾಲ ನಾವು ಮಾರಿದ್ರೆ, ನಾವು ಮಾರಿದ್ರೆ ಸಾಲ ಡೆಟಾರ್ ಆರು. ಓಕೆನಾ. ಅಲ್ಲಿಗೇನಾಯ್ತು, ಇಲ್ಲಿ ಗೂಡ್ಸು ಕಡಿಮೆ ಆಯಿತು, ಡೆಟಾರ್ಸು ಜಾಸ್ತಿ ಆಯಿತು. ಅಸೆಟ್ಸ್ ಕಡೆನೆ ಗೂಡ್ಸ್ ಏನಾದರು ಕಾಸ್ಟ್ ಕಡಿಮೆ ಆಯಿತು, ಮತ್ತು ಡೆಟಾರ್ಸು ಜಾಸ್ತಿ ಆದರು. ಓಕೆನಾ. ಇಷ್ಟೇ ಈ 7 ಟ್ರಾನ್ಸಾಕ್ಷನ್ಸ್ ತೊಗೊಂಡು ಈಗ ನಾವು ಪ್ರಾಬ್ಲಮ್ ನೋಡ್ಕೊಂಡು ಹೋಗೋಣ. ಎಕ್ಸ್ಪ್ಲೇನ್ ಆಗಿದ್ದಾಗ ಪ್ರಾಬ್ಲಮ್ ನೋಡ್ಬೋದಂದೇ ನೋಡ್ಕೊಂಡು ಹೋಗೋಣ ಪ್ರಾಬ್ಲಮನ್ನು. ಜಸ್ಟ್ ಪ್ರಾಬ್ಲಮ್ ನೋಡಿ, ಫಸ್ಟ್ ಒನ್ ನೋಡಿ ಹೇಳಿದ್ದ. ಈಗ ಫಸ್ಟು ಮಾಮೂಲಿ ಸೊಲ್ಯೂಷನ್ಗೆ ಹೋಗೋಣ. ಹೇಳ್ತಾರೆ, ಫಸ್ಟ್ ಒನ್, ಇನ್ ದಿಸ್ ಟ್ರಾನ್ಸಾಕ್ಷನ್ ಬೋತ್ ಕ್ಯಾಶ್ ಆ್ಯಂಡ್ ಇನಿಷಿಯಲ್ ಕ್ಯಾಪಿಟಲ್ ಇಂಟ್ರೊಡ್ಯೂಸ್ ಟು ಬಿಸ್ನೆಸ್. ನೋಡಿ ಏನು ಹೇಳ್ತಾರೆ, ಮೋಹನ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ವಿತ್ ಕ್ಯಾಪಿಟಲ್ ಆಫ್ ರುಪೀಸ್ 70,000. ಕರೆಕ್ಟಾ. ಈಗ ಫಸ್ಟ್ ಒನ್ ಮೊದಲೇ ನೋಡಿ, ಅಸೆಟ್ಸ್ ಮಾಮೂಲಿ ಇಕ್ವೇಷನ್ಸ್, ಅಸೆಟ್ಸ್ ಈಸ್ ಇಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಕರೆಕ್ಟಾ. ನೋಡಿ ಈಗ ಫಸ್ಟ್ ಟ್ರಾನ್ಸಾಕ್ಷನ್ಸ್ ಏನಾಯ್ತು, ಕ್ಯಾಶು 70,000 ರೂಪಾಯಿ ಕ್ಯಾಶ್ ಇಂಟ್ರೊಡ್ಯೂಸ್ ಮಾಡಿದ್ರಾ, ಅಲ್ಲಿ ಕ್ಯಾಶ್ ಬಂತು, ಲಯಬಿಲಿಟೀಸ್ ಇಲ್ಲ, ಕ್ಯಾಪಿಟಲ್ ಅಸ್ ಅಮೌಂಟು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಂಡು, ಅಂದರೆ ಬಿಸ್ನೆಸ್ಸಲ್ಲಿ ಇದೆ 70,000 ರೂಪಾಯಿ. ಕ್ಯಾಶ್ ಕೊಟ್ಟರು, ಲೈಬ್ರರೀಸ್ ಇಲ್ಲ, ಮತ್ತು 70,000 ರೂಪೀಸ್ ಕ್ಯಾಪಿಟಲು ನಮ್ಮ ಹತ್ರ ಇದೆ ಬಿಸ್ನೆಸ್ಸಲ್ಲಿ. ಕರೆಕ್ಟಾ. ನೋಡಿ, ಎರಡು ಈಕ್ವಲ್ ಆಯಿತಾ, ಟ್ಯಾಲಿ ಆಗಬೇಕು ಎರಡು. ಇದು ಇದು ಟ್ಯಾಲಿ ಆಗಬೇಕು ಫಸ್ಟ್. ಪ್ರತಿ ಟ್ರಾನ್ಸಾಕ್ಷನ್ಸಲ್ಲಿ ಅವೆರಡು ಟ್ರಾನ್ಸಾಕ್ಷನ್ಸು, ಏನೇ ಟ್ರಾನ್ಸಾಕ್ಷನ್ ಮಾಡಿದ್ರು ಸಹ ಅಸೆಟ್ಸು ಮತ್ತು ಲೈಬ್ರರೀಸು ಕ್ಯಾಪಿಟಲು ಟ್ಯಾಲಿ ಆಗಬೇಕು. ಅದೇ ಬ್ಯಾಲೆನ್ಸ್ ಶೀಟ್, ಅದೇ ಅಕೌಂಟಿಂಗ್ ಇಕ್ವೇಷನ್ಸ್. ಓಕೆ. ನೆಕ್ಸ್ಟ್ ಎರಡನೇ ನೋಡಿ, ಸೆಕೆಂಡ್ ಮೇಲೆ ನೋಡಿದೆ ನಾನು. ಸೆಕೆಂಡ್ ಪಾಯಿಂಟ್ ಹೇಳ್ತೇನಪ್ಪ ಅಂದರೆ, ಈ ವಿತ್ಡ್ರಾ ಕ್ಯಾಶ್ ಫ್ರಮ್ ಅವೈಲಬಲ್ ಕ್ಯಾಶ್ ಫಾರ್ ಪ್ರೈವೇಟ್ ಯೂಸ್ ರುಪೀಸ್ 1,700. ಇರ್ತಕ್ಕಂಥ ಕ್ಯಾಶು ಬಿಸ್ನೆಸ್ಸಲ್ಲಿ ಇರ್ತಕ್ಕಂತಹ 70,000 ಅಲ್ಲಿ 1,700 ರುಪೀಸ್ ಅವನು ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡ. ಕರೆಕ್ಟ್. ಅಲ್ಲಿ ಏನಾಯ್ತು ಅಲ್ಲಿಗೆ ನೋಡಿ, ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಾಗ ನೀವು ಅರ್ಥ ಮಾಡ್ಕೊಬೇಕು ಟ್ರಾನ್ಸಾಕ್ಷನ್ಸನ್ನು. ಪ್ರೈವೇಟ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಾಗ ಏನಾಗುತ್ತೆ, ಅಲ್ಲಿಗೆ ಕ್ಯಾಶು ಕಡಿಮೆ ಆಯಿತು, ಆಮೇಲೆ ನಾವು ಟೋಟಲ್ ಬಂಡವಾಳ ಹಾಕಿರ್ತೀವಲ್ಲ ಅದು ಸಹ ಕಡಿಮೆ ಆಗುತ್ತೆ. ನೋಡಿ ಇಲ್ಲಿ ಎರಡನೇ ಟ್ರಾನ್ಸಾಕ್ಷನ್ಸ್, ಇನ್ ದಿಸ್ ಟ್ರಾನ್ಸಾಕ್ಷನ್ಸ್ ಬೋತ್ ಕ್ಯಾಶ್ ಆ್ಯಂಡ್ ಕ್ಯಾಪಿಟಲ್ ಡಿಕ್ರೀಸಸ್. ನೋಡಿ, 70,000 ರೂಪಾಯಿ ಕ್ಯಾಶು ಫಸ್ಟ್ ಟ್ರಾನ್ಸಾಕ್ಷನ್ಸಲ್ಲಿ 70,000 ರೂಪಾಯಿ ಕ್ಯಾಶ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ, ಅದರಲ್ಲಿ 1,700 ರೂಪಾಯಿ ನಾವು ವಿತ್ಡ್ರಾ ಮಾಡ್ಕೊಂಡು ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಂಡಿದ್ವಿ ಅಂದರೆ ಎಷ್ಟು ಕ್ಯಾಶ್ ಕಡಿಮೆ ಆಯಿತಾ, 1,700 ರೂಪೀಸ್ ಕಡಿಮೆ ಆಯಿತು. ಈಗ ಇರ್ತಕ್ಕಂಥ ಕ್ಯಾಶ್ ಎಷ್ಟು, 68,300 ರುಪೀಸ್ ಇದೆ. ಕರೆಕ್ಟಾ. ಹಾಗೆಯೇ ಇಲ್ಲಿ ಈ ಬಿಸ್ನೆಸ್ಗಾಗಿರ್ತಕ್ಕಂಥ ಕ್ಯಾಶ್ ಏನಾಗುತ್ತೆ, ನಮಗೆ ಬಂಡವಾಳ ಆಗಿರ್ತಾನೆ, ಕ್ಯಾಪಿಟಲ್ ಆಗಿರುತ್ತೆ, ಲೈಬ್ರರೀಸ್ ಇಲ್ಲ, ಕ್ಯಾಪಿಟಲು. ಈ ಇದು ಇಲ್ಲಿ ನಾವು ಪ್ರೈವೇಟ್ ಪರ್ಪಸ್ ಯೂಸ್ ಮಾಡ್ಕೊಂಡಾಗ ಇಷ್ಟು ಸಹ ಕಡಿಮೆ ಆಯಿತಾ, 1,700 ರುಪೀಸ್, ಅದು ಸಹ ಕಡಿಮೆ ಆಯಿತು. ಅಲ್ಲಿಗೆ ಕ್ಯಾಪಿಟಲ್ಲು 68,300 ಇದೆ, ಕ್ಯಾಶು ಸಹ 68,300 ರುಪೀಸ್ ಇದೆ. ಕರೆಕ್ಟಾ. ಅಲ್ಲಿ ನೋಡಿ, ಎರಡನೇ ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಇದು ಸಹ ಕ್ಲೋಸ್ ಆಗಿದೆ, ಅಲ್ಲಿಗೆ ಟ್ಯಾಲಿ ಆಯಿತು ಅಂತರ್ಥ. ಓಕೆನಾ. ನೆಕ್ಸ್ಟು ಟ್ಯಾಲಿ ಆಗ್ತಾ ಬರಬೇಕು, ಅದು ಅದು ಈಕ್ವಲೈಸ್ ಮಾಡೋದಷ್ಟೇ, ಅದೇ ಅಕೌಂಟಿಂಗ್ ಇಕ್ವೇಷನ್ಸ್ ಕರೆಯುತ್ತೆ. ನೆಕ್ಸ್ಟ್ ಒನ್, ಈ ಪರ್ಚೇಸ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ರುಪೀಸ್ 14,000. ಮೂರನೇದು, ಅಂದರೆ ಏನು ಮಾಡಿದ್ರು, ಸಾಲಕ್ಕೆ ಪರ್ಚೇಸ್ ಮಾಡಿದ್ರು. ಸಾಲ ಪರ್ಚೇಸ್ ಮಾಡಿದಾಗ ಏನಾಗುತ್ತೆ, ಸಾಲ ಪರ್ಚೇಸ್ ಮಾಡಿದಾಗ ಗೂಡ್ಸ್ ನಮಗೆ ಬರುತ್ತಾ, ಗೂಡ್ಸು. ಗೂಡ್ಸ್ ಬಂದಾಗ ಏನಾಗುತ್ತೆ, ಸ್ಟಾಕ್ ತಾನೆ, ಸ್ಟಾಕ್ ಅಂದರೆ ಅಸೆಟ್ಸ್ ತಾನೆ, ಅಸೆಟ್ ಜಾಸ್ತಿ ಆಯಿತು, ಸ್ಟಾಕ್ ಜಾಸ್ತಿ ಆಯಿತು. ಯಾರಿಂದ ತೊಗೊಂಡ್ವಿ, ಸಾಲ ತೊಗೊಂಡ್ವಿ. ಯಾರಿಂದ, ಕ್ರೆಡಿಟರ್ಸ್. ಸಾಲ ತೊಗೊಂಡಾಗ ಏನಾಗುತ್ತೆ, ಅವ್ರ ಕ್ರೆಡಿಟರ್ಸ್. ಅಲ್ಲಿಗೆ ಲೈಬ್ರರಿ ತಾನೆ, ಲೈಬ್ರರಿ. ಅಲ್ಲಿಗೆ ಎಲ್ಲೇ ಏನಾಗುತ್ತೋ, ಸ್ಟಾಕ್ ಇಲ್ಲಿ ಅಸೆಟ್ ಸೈಡ್ ಸ್ಟಾಕ್ ಜಾಸ್ತಿ ಆಯಿತು, ಅಲ್ಲಿ ಲೈಬ್ರರಿ ಸೈಡು ಕ್ರೆಡಿಟರ್ಸು ಇಂಟ್ರೊಡ್ಯೂಸ್ ಮಾಡಿದ್ರಿ. ಓಕೆನಾ. ಮೂರನೇ ನೋಡಿ, ಥರ್ಡ್ ಟ್ರಾನ್ಸಾಕ್ಷನ್ಸ್, ಇನ್ ದಿಸ್ ಟ್ರಾನ್ಸಾಕ್ಷನ್ಸ್ ಸ್ಟಾಕ್ ಇನ್ ಟ್ರೇಡ್ ಅಸೆಟ್ ಇನ್ಕ್ರೀಸಸ್ ಆ್ಯಂಡ್ ಆಲ್ಸೋ ಕ್ರಿಯೇಟರ್ಸ್ ಆಲ್ಸೋ ಕ್ರಿಯೇಟೆಡ್. ಕ್ರಿಯೇಟರ್ಸ್ ಕ್ರಿಯೇಟ್ ಮಾಡಿದ್ರು, ಸ್ಟಾಕ್ ಇನ್ ಟ್ರೇಡು ಇನ್ಕ್ರೀಸ್ ಆಯಿತು. ನೋಡಿ ಇಲ್ಲಿ ಪ್ರೀವಿಯಸ್ ಏನಿತ್ತು, ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸಲ್ಲಿ ಕ್ಯಾಶ್ ಮಾತ್ರ ಇತ್ತಾ, ಎಷ್ಟು ಕ್ಯಾಶ್ ಎಷ್ಟು ತೊಗೊಂತೀವಿ, ಕ್ಯಾಶ್ 68,300 ರುಪೀಸ್. ಕರೆಕ್ಟಾ. ಎಗೈನ್ ಸಾಲ ನಾವು ಸ್ಟಾಕ್ ಪರ್ಚೇಸ್ ಮಾಡಿದ್ದೀವಿ ಅಂತಂದರೆ ಅಲ್ಲಿಗೆ ಸ್ಟಾಕ್ ಬಂತಾ, ಅಲ್ಲಿಗೆ ಸ್ಟಾಕ್ ಎಷ್ಟು ಬಂತು, 14,000 ರುಪೀಸ್ ಸ್ಟಾಕ್ ನಾವು ಪರ್ಚೇಸ್ ಮಾಡಿದ್ವಿ ಸಾಲ. ಕರೆಕ್ಟಾ. ಸ್ಟಾಕು ಮತ್ತೇನಾಯಿತು, ಲೈಬ್ರರೀಸು ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್ ಇರಲಿಲ್ಲ, ಈಗೇನಾಯಿತು ಸಾಲ ತೊಗೊಂಡಾಗ ಏನಾಯಿತು, ಕ್ರೆಡಿಟರ್ಸ್. ದಿಸ್ ಈಸ್ ಕಾಲ್ಡ್ ಆಸ್ ಕ್ರೆಡಿಟರ್ಸ್. ನೋಡಿ, ಕ್ರೆಡಿಟರ್ಸು 14,000 ರುಪೀಸ್ ಕ್ರೆಡಿಟರ್ಸು ಕ್ರಿಯೇಟ್ ಆಯಿತು. ಓಕೆನಾ. ಮತ್ತು ಕ್ಯಾಪಿಟಲ್ ನಾವೇನು ಸಾಲ ತೊಗೊಂಡಿದ್ದ ಕ್ಯಾಪಿಟಲ್ ಎಷ್ಟಿತ್ತು ನೋಡು, ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸ್ 68,300 ಅಷ್ಟೇ ಅಮೌಂಟ್ ಇಲ್ಲಿದೆ. ಕರೆಕ್ಟಾ. ನೋಡಿ, ಇವೆರಡು ಕೂಡ್ಕೊಳ್ಳಿ ಬರುತ್ತೆ 82,300. ಇದು ಸಹ ಕೂಡ್ಕೊಳ್ಳಿ 82,300. ನೋಡಿ, ಹೀಗೆ ಪ್ರತಿ ಟ್ರಾನ್ಸಾಕ್ಷನ್ಸಲ್ಲು ಇವೆರಡು ಸಹ ಬ್ಯಾಲೆನ್ಸ್ ಮಾಡ್ಕೊಂಬರ್ತೀವಿ. ದಟ್ ಈಸ್ ಅನ್ ಅಕೌಂಟಿಂಗ್ ಇಕ್ವೇಷನ್ಸ್ ಅಂತ. ಕರೆಕ್ಟಾ. ನೆಕ್ಸ್ಟು ಫೋರ್ತ್ ನೋಡಿ, ಏನಿದೆ, ಈ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಫ್ರಮ್ ಅವೈಲಬಲ್ ಕ್ಯಾಶ್. ಮತ್ತೇನು ಮಾಡಿದ್ರು, ಕ್ಯಾಶಿಗೆ ಗೂಡ್ಸನ್ನು ಪರ್ಚೇಸ್ ಮಾಡಿದ್ರು. ಎಲ್ಲಿ ಕ್ಯಾಶ್ ಎಲ್ಲಿಂದ ಬಂತು, ಮೊದಲೇ ಇತ್ತಲ್ಲ, ಫ್ರಮ್ ಅವೈಲಬಲ್ ಕ್ಯಾಶ್. ನೋಡಿ, ಈ ಅವೈಲಬಲ್ ಕ್ಯಾಶ್ ಇಲ್ಲ ಅಂದರೆ ನಾವು ಹೊಸ ಕ್ಯಾಶು ಹಾಕಬೇಕಾಗಿತ್ತು, ಮತ್ತು ಗೂಡ್ಸು ಸಹ ಗೂಡ್ಸು ಸಹ ಜಾಸ್ತಿ ಆಗೋದು, ಕ್ಯಾಶು ಜಾಸ್ತಿ ಆಗೋದು. ಕ್ಯಾಶ್ ಏನು ಹಾಕ್ತೀವೋ ಅಷ್ಟು ಅಮೌಂಟು ಕ್ಯಾಪಿಟಲು ಸಹ ಜಾಸ್ತಿ ಆಗೋದು. ಇಲ್ಲಿ ನೋಡಿ, ಇಲ್ಲೇನಂದರೆ ಅವೈಲಬಲ್ ಕ್ಯಾಶಿಂದನೇ ನಾವು ಗೂಡ್ಸನ್ನು ಪರ್ಚೇಸ್ ಮಾಡಿದ್ವಿ ಅಂದರೆ ಏನಾಯ್ತಲ್ಲ, ಕ್ಯಾಶು ಕಡಿಮೆ ಆಯಿತು, ಗೂಡ್ಸು ಜಾಸ್ತಿ ಆಯಿತು. ನೋಡಿ, ಇಲ್ಲೇನಂದ್ರು ನಾಲ್ಕನೇದು, ದಟ್ ಈಸ್ ಫೋರ್ತ್ ಒನ್, ಇನ್ ದಿಸ್ ಟ್ರಾನ್ಸಾಕ್ಷನ್ ಕ್ಯಾಶ್ ಡಿಕ್ರೀಸಸ್ ಆ್ಯಂಡ್ ಇನ್ಕ್ರೀಸಸ್ ಸ್ಟಾಕ್. ನೋಡಿ, ಕ್ಯಾಶ್ ಎಷ್ಟಿತ್ತು ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸಲ್ಲಿ, 68,300. ಇದನ್ನ ಯೂಸ್ ಮಾಡಿಕೊಂಡು 10,000 ರೂಪಾಯಿ ಯೂಸ್ ಮಾಡ್ಕೊಂಡ್ವಾ, 10,000 ರೂಪಾಯಿ ಯೂಸ್ ಮಾಡ್ಕೊಂಡ್ವಿ. ಅಲ್ಲಿಗೆ 10,000 ರೂಪಾಯಿ ಯೂಸ್ ಮಾಡಿಕೊಂಡು 10,000 ರೂಪಾಯಿ ಕಡಿಮೆ ಆಯ್ತಾನೆ,
10,000 ಕಡಿಮೆ ಆಯಿತು ಇನ್ನೆಷ್ಟಿದೆ ಕ್ಯಾಶು 58,300 ರುಪೀಸ್ ಇದೆ ಈ ಕ್ಯಾಶ್ ಅನ್ನು 10,000 ರೂಪಾಯಿ ಏನಕ್ಕೆ ಯೂಸ್ ಮಾಡ್ಕೊಂಡಿದ್ವಿ ಸ್ಟಾಕ್ ಅನ್ನು ಪರ್ಚೇಸ್ ಮಾಡೋಕೆ ಯೂಸ್ ಮಾಡಿದ್ವಿ ನೋಡಿ ಸ್ಟಾಕ್ ಇದೆಯಾ ಪ್ರೀವಿಯಸ್ ಎಷ್ಟಿದೆ 14,000 ರುಪೀಸ್ ಇದೆ ಅದ್ರ ಜೊತೆಲಿ 10,000 ರೂಪಾಯಿ ನಾವು ಸ್ಟಾಕ್ ಅನ್ನು ಪರ್ಚೇಸ್ ಮಾಡಿದ್ವಿ ನೋಡಿ 10,000 ರೂಪಾಯಿ ಜಾಸ್ತಿ ಆಯಿತು ಅಲ್ಲಿಗೆ 14,000 ಪ್ಲಸ್ 10,000 ಅಲ್ಲಿಗೆ 24,000 ಸ್ಟಾಕ್ ಇದೆ ಕರೆಕ್ಟಾ ನೋಡಿ ಎರಡು ಕಡೆ ಪೇರ್ ಆಯ್ತಾ ಎರಡು ಕಡೆ ಪೇರ್ ಆದ್ಮೇಲೆ ಇನ್ನೆಲ್ಲೂ ಲಯಬಿಲಿಟೀಸ್ ಸಾಲ ತೊಗೊಂಡಿಲ್ಲ ಏನಿಲ್ಲ ಇದಕ್ಕೂ ಸಹ ಎಫೆಕ್ಟ್ ಆಗಲ್ಲ ಕ್ಯಾಪಿಟಲ್ಗೆ ಎಫೆಕ್ಟ್ ಆಗಲ್ಲ ಯಾಕಂದ್ರೆ ಈ ಕ್ಯಾಶ್ ತೊಗೊಂಡು ಮತ್ತೆ ಸ್ಟಾಕನ್ನು ನಾವು ಇಲ್ಲೇ ತೊಗೊಂಡಿದ್ದೀವಿ ಹಾಗಾಗಿ ಬಂಡವಾಳ ಅಷ್ಟೇ ಇದೆ ಯಾಕಂದ್ರೆ ಅದನ್ನು ನಾವು ಬಿಸ್ನೆಸ್ಗೆ ಯೂಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೋಸ್ಕರ ಬಂಡವಾಳ ಅಷ್ಟೇ ಇರುತ್ತೆ ನೋಡಿ ಟೋಟಲ್ ಮಾಡಿ ಟೋಟಲ್ ಮಾಡಿದ್ರೆ 82,300 ಇಲ್ಲೂ ಅಷ್ಟೇ 82,300 ರುಪೀಸ್ ಹಾಗೆ ಇದೆ ಕರೆಕ್ಟಾ ನೆಕ್ಸ್ಟು ನೆಕ್ಸ್ಟು ಫಿಫ್ತ್ ಒನ್ ಬರ್ತೀನಿ ನೋಡಿ ಐದನೇದು ಈ ಪೇಯ್ಡ್ ವೇಜಸ್ ಫ್ರಮ್ ಇನಿಷಿಯಲ್ ಕ್ಯಾಶ್ ಅಂದರೆ ಇರ್ತಕ್ಕಂತಹ ಕ್ಯಾಶಲ್ಲೇ ಏನು ನಾವು ಕ್ಯಾಶ್ ಇದೆ ಆ ಇರ್ತಕ್ಕಂತಹ ಕ್ಯಾಶನ್ನು ಯೂಸ್ ಮಾಡ್ಕೊಂಡು ನಾವು ವೇಜಸ್ ಕೊಟ್ವಿ ಅಂದರೆ ಬೇರೆಯವ್ರು ನಾವು ಕೊಟ್ಟಿದ್ದೀವಿ ನಮ್ಮ ಬಿಸ್ನೆಸ್ಗೆಲ್ಲ ಬೇರೆಯವ್ರು ಕೊಟ್ಟಿದ್ದೀವಿ ಬೇರೆ ಕೊಟ್ಟಾಗ ಏನಾಗುತ್ತೆ ಬಂಡವಾಳನೂ ಕ್ಯಾಶು ಸಹ ಹೋಗುತ್ತೆ ಕಡಿಮೆ ಆಗುತ್ತೆ ಮತ್ತು ನಾವು ಹಾಕಿರ್ತಕ್ಕಂಥ ಬಂಡವಾಳ ಸಹ ಕಡಿಮೆ ಆಗುತ್ತೆ ನೋಡಿ ಐದನೇ ಟ್ರಾನ್ಸಾಕ್ಷನ್ಸ್ ಏನಿದೆ ಇನ್ ದಿಸ್ ಟ್ರಾನ್ಸಾಕ್ಷನ್ಸ್ ದೇರ್ ಈಸ್ ಎ ಡಿಕ್ರೀಸ್ ಇನ್ ಕ್ಯಾಶ್ ಆ್ಯಂಡ್ ಕ್ಯಾಪಿಟಲ್ ಯಾಕೆಂದ್ರೆ ನಾವು ಬೇರೆ ಔಟ್ಸೈಡರ್ ಕೊಡೋದ್ರಿಂದ ನಮ್ಮ ಕ್ಯಾಶು ಸಹ ಕಡಿಮೆ ಆಗುತ್ತೆ ಮತ್ತು ಬಂಡವಾಳ ಸಹ ಕಡಿಮೆ ಆಗುತ್ತೆ ಇನ್ನೇನಕ್ಕೂ ಎಫೆಕ್ಟ್ ಆಗಲ್ಲ ನೋಡಿ ಕ್ಯಾಶು 58,300 ಇತ್ತಾ ಇದ್ರಾಗೆ ಎಷ್ಟು ಕೊಟ್ಟಿದ್ದೀವಿ ನಾವು ವೇಜಸ್ಸು 300 ರುಪೀಸ್ ಪೇ ಮಾಡಿದ್ದೀವಿ 300 ರುಪೀಸ್ ಮೈನಸ್ ಆಯಿತು ಅಲ್ಲಿಗೆ 58,000 ರುಪೀಸ್ ಕ್ಯಾಶ್ ಆಯಿತು ಇದೇ ಅಮೌಂಟು ನೋಡಿ ಬಂಡವಾಳ ಕಡಿಮೆ ಆಗುತ್ತೆ ಯಾಕಂದರೆ ನಾವು ಔಟ್ಸೈಡರ್ ಕೊಡೋದ್ರಿಂದ ಕ್ಯಾಶು ನಮ್ಮಲ್ಲೇ ಯೂಸ್ ಮಾಡ್ಕೊಂಡಾಗ ಕ್ಯಾಪಿಟಲ್ಗೆ ಏನು ಎಫೆಕ್ಟ್ ಆಗಲ್ಲ ನಮ್ಮಲ್ಲೇ ಇರುತ್ತೆ ಆದರೆ ಔಟ್ಸೈಡರ್ಸ್ ಕೊಟ್ಟಾಗ ಏನಾಗುತ್ತಪ್ಪ ಅಂದರೆ ಬಂಡವಾಳ ಸಹ ಕಡಿಮೆ ಆಗುತ್ತೆ 68,300 ಮೈನಸ್ 300 ಅಲ್ಲಿಗೆ 68,000 ರುಪೀಸ್ ಕ್ಯಾಪಿಟಲ್ ಆಯಿತು ಇನ್ಯಾವುದಕ್ಕೂ ಏನು ಚೇಂಜಸ್ ಇಲ್ಲ ನೋಡಿ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸು ಸ್ಟಾಕು 24,000 ಇತ್ತು ಅದನ್ನು ಹಾಗೆ ಇಟ್ಕೊಡ್ತೀವಿ ಮತ್ತು ಸಂಡಿಕ್ ರಿಟರ್ಸ್ 14,000 ಅದಕ್ಕೇನು ಚೇಂಜ್ ಆಗಿಲ್ಲ ನೋಡಿ ಇಷ್ಟೇ ಇದನ್ನು ಕ್ಲೋಸ್ ಮಾಡಿ 68,000 ಪ್ಲಸ್ 14,000 82,000 ನೋಡಿ 58,000 ಪ್ಲಸ್ ಸ್ಟಾಕು 82,000 ಓಕೆನಾ ಇವೆರಡು ಟ್ಯಾಲಿ ಮಾಡ್ಕೊಂಡು ಬರಬೇಕಷ್ಟೆ ಪ್ರತಿ ಟ್ರಾನ್ಸಾಕ್ಷನ್ಸಲ್ಲಿ ಇನ್ನೇನಿಲ್ಲ ನೆಕ್ಸ್ಟು ಆರನೇ ಬನ್ನಿ ಈ ಪೇಯ್ಡ್ ಕ್ಯಾಶ್ ಟು ಕ್ರೆಡಿಟರ್ಸ್ ಫ್ರಮ್ ಅವೈಲಬಲ್ ಕ್ಯಾಶ್ ನೋಡಿ ಅವೈಲಬಲ್ ಕ್ಯಾಶ್ ಏನು ಕ್ಯಾಶ್ ಇದೆಯಲ್ಲ ನಮ್ಮ ಹತ್ರ ಆ ಕ್ಯಾಶಲ್ಲೇ ಕ್ರೆಡಿಟರ್ಸ್ ನಾವು ಸಾಲ ತೊಗೊಂಡಿದ್ವಲ್ಲ 14,000 ರುಪೀಸ್ ಸಾಲ ತೊಗೊಂಡಿದ್ವಲ್ಲ ಈ ಸಾಲ ತೊಗೊಂಡಿರ್ತಕ್ಕಂಥವ್ರಿಗೆ ನಾವೇನು ಮಾಡಿದ್ವಿ 10,000 ರುಪೀಸ್ ಪೇ ಮಾಡಿದ್ವಿ ಅಲ್ಲಿಗೇನಾಗುತ್ತೆ ಕ್ಯಾಶು ಕಡಿಮೆ ಆಯಿತು ಕ್ರೆಡಿಟರ್ಸು ಕಡಿಮೆ ಆದರು ಕರೆಕ್ಟಾ ಓದ್ತಾನೆ ಈಗ ಐದು ಆರನೇ ನೋಡಿ ಇನ್ ದಿಸ್ ಟ್ರಾನ್ಸಾಕ್ಷನ್ಸ್ ಇಟ್ ರೆಡ್ಯೂಸಸ್ ಕ್ಯಾಶ್ ಆ್ಯಂಡ್ ಲೈಬ್ರರೀಸ್ ನೋಡಿ ಎಷ್ಟಿತ್ತು ಕ್ಯಾಶು ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸಲ್ಲಿ 58,000 ರುಪೀಸ್ ಇತ್ತಾ ನೋಡಿ 58,000 ರುಪೀಸ್ ಇತ್ತು ಇದರಲ್ಲಿ ಏನು ಮಾಡಿದ್ವಿ ನಾವು 10,000 ರೂಪಾಯಿ ಯೂಸ್ ಮಾಡ್ಕೊಂಡಿದ್ವಿ ಕ್ರೆಡಿಟರ್ಸ್ ಕೊಡೋದಕ್ಕೆ ಅಲ್ಲಿಗೆ 10,000 ಮೈನಸ್ ಆಯಿತಾ 10,000 ಮೈನಸ್ ಮಾಡಿದ್ರೆ 48,000 ರುಪೀಸ್ ನಮ್ಮ ಹತ್ರ ಕ್ಯಾಶ್ ಇದೆ ಈ 10,000 ರೂಪಾಯಿ ಏನು ಕೊಟ್ವಿ ನಾವು ನೋಡಿ ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸಲ್ಲಿ 14,000 ಇತ್ತ ಸಂಡೆ ಕ್ರೆಡಿಟರ್ಸು ನೋಡಿ 14,000 ಮೈನಸ್ 10,000 ಮೈನಸ್ ಮಾಡಿದ್ವಿ ಅಲ್ಲಿಗೆ ಎಷ್ಟಿದೆ ಅವ್ರ ಬ್ಯಾಲೆನ್ಸ್ ಎಷ್ಟು ಕೊಡಬೇಕಾಗಿದೆ 4,000 ಕೊಡಬೇಕಾಗಿದೆ ಕರೆಕ್ಟ್ ತಾನೆ ನೋಡಿ ಒಂದು ಕಡೆ ಎಫೆಕ್ಟ್ ಆಯಿತು ಇನ್ನೊಂದು ಕಡೆ ಎಫೆಕ್ಟ್ ಆಯಿತು ಕರೆಕ್ಟಾ ಇನ್ಯಾವುದು ಸ್ಟಾಕು ಅಷ್ಟೇ ಇದೆ ಮತ್ತು ಕ್ಯಾಪಿಟಲ್ಗೂ ಏನು ಎಫೆಕ್ಟ್ ಯಾಕಂದರೆ ಈ ಕ್ಯಾಶನ್ನು ಯೂಸ್ ಮಾಡ್ಕೊಂಡು ನಾವು ನಮ್ಮದೇ ಆಗಿರ್ತಕ್ಕಂಥ ಕ್ರೆಡಿಟರ್ಸ್ನ ಕೊಟ್ಟಿದ್ದೀವಿ ಹಾಗಾಗಿ ಇವೆರಡಕ್ಕೂ ಎಫೆಕ್ಟ್ ಆಗುತ್ತೆ ಕ್ಯಾಪಿಟಲ್ಗೆ ಏನು ಎಫೆಕ್ಟ್ ಆಗಲ್ಲ ಕರೆಕ್ಟಾ ನೋಡಿ ಈಗ ಟೋಟಲ್ ಮಾಡಿ ಸ್ಟಾಕ್ ಅಷ್ಟೇ ಇದೆ ಸಂಡ್ರಿ ಕ್ರೆಡಿಟರ್ಸ್ ಮಾತ್ರ ಕಡಿಮೆ ಆದರೂ ಕ್ಯಾಪಿಟಲ್ ಅಷ್ಟೇ ಇದೆ 68,000 ಅಲ್ಲಿಗೆ ಟೋಟಲ್ ಎಷ್ಟಾಯಿತು 72,000 ಓಕೆನಾ ರೈಟ್ ನೆಕ್ಸ್ಟು ಲಾಸ್ಟ್ ಟ್ರಾನ್ಸಾಕ್ಷನ್ ಮಾಡ್ತೀನಿ ಈ ಸೋಲ್ಡ್ ಗೂಡ್ಸ್ ಆನ್ ಕ್ರೆಡಿಟ್ ರುಪೀಸ್ 15,000 ಇವ್ರೇನು ಮಾಡಿದ್ರು ಗೂಡ್ಸನ್ನು ಸೇಲ್ ಮಾಡಿದ್ರು ಸಾಲಕ್ಕೆ ಸಾಲ ಗೂಡ್ಸನ್ನು ಸೇಲ್ ಮಾಡಿದಾಗ ಏನಾಗ್ತಾರೆ ನೋಡು ಗೂಡ್ಸ್ ಸಾಲ ಕೊಟ್ಟಾಗ ಏನಾಗುತ್ತೆ ನಮ್ಮ ಹತ್ರ ಏನಾಗುತ್ತೆ ಸ್ಟಾಕ್ ಕಡಿಮೆ ಆಯಿತಾ ಸ್ಟಾಕ್ ಕಡಿಮೆ ಆಯಿತು ಮತ್ತೇನಾದರೂ ಸಾಲ ಕೊಟ್ವಿ ಅಂತಂತಂದರೆ ಈ ಸಪೋಸ್ ಕ್ಯಾಶ್ ಕೊಟ್ಟಾಗ ಕ್ಯಾಶ್ ಕೊಟ್ಟರೆ ಏನಾಗುತ್ತೆ ಕ್ಯಾಶ್ ಜಾಸ್ತಿ ಆಗುತ್ತೆ ಮತ್ತು ಇಲ್ಲಿ ಗೂಡ್ಸು ಕಡಿಮೆ ಆಗುತ್ತೆ ಇಲ್ಲಿ ಗೂಡ್ಸ್ ಕೊಟ್ವಿ ಗೂಡ್ಸ್ ಸೇಲ್ ಮಾಡಿದ್ದೀವಿ ಕ್ರೆಡಿಟ್ ಆನ್ ಕ್ರೆಡಿಟ್ ಬೇಸಿಸ್ ಅಂದರೆ ಸಾಲಕ್ಕೆ ನಾವು ಗೂಡ್ಸನ್ನು ಸೇಲ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಸ್ಟಾಕು ಕಡಿಮೆ ಆಯಿತು ಸ್ಟಾಕ್ ಕಡಿಮೆ ಆಯಿತು ಬಟ್ ನಾವು ಸಾಲ ಕೊಟ್ಟಾಗ ಅರ್ಥ ಮಾಡ್ಕೊಳ್ಳಿ ನಾವು ಗೂಡ್ಸನ್ನು ಸಾಲ ತೊಗೊಂಬಂದರೆ ಕ್ರೆಡಿಟರ್ಸ್ ಆದರು ನಾವು ಸಾಲ ಗೂಡ್ಸನ್ನು ಸೇಲ್ ಮಾಡಿದ್ರೆ ಯಾರು ಪರ್ಚೇಸ್ ಮಾಡ್ಕೊತಾರೆ ಅಂದರೆ ಯಾರು ನಾವು ಯಾರಿಗೆ ಸೇಲ್ ಮಾಡ್ತೀವೋ ಅವ್ರು ಏನಾಗ್ತಾರೆ ನಮಗೆ ಡೆಟಾರ್ ಹಾಕ್ತಾರೆ ಅಂದರೆ ನಮಗೆ ಅವ್ರಿಗೆ ಕೊಡಬೇಕಾಗುತ್ತೆ ಅವ್ರಿಗೆ ಏನು ಮಾಡಿದ್ರೆ ಡೆಟಾರ್ಸ್ ಡೆಟಾರ್ಸ್ ಅಂದರೆ ಅಸೆಟ್ ತಾನೆ ಅಸೆಟ್ಟು ಈಗ ನೋಡಿ ಇಲ್ಲಿ ಸ್ಟಾಕು ಕಡಿಮೆ ಆಯಿತು ಡೆಟಾರ್ಸು ಜಾಸ್ತಿ ಆಗ್ತಾರೆ ಡೆಟಾರ್ಸ್ ಇಲ್ಲದೆ ಹೋದರೆ ಕ್ರಿಯೇಟ್ ಆಗ್ತಾರೆ ನೋಡಿ ಸೆವೆಂತ್ ಮಂತ್ ಕ್ಯಾಶು ಮಾಮೂಲಿ ಅಷ್ಟೇ 48,000 ಇದಕ್ಕೇನು ಎಫೆಕ್ಟ್ ಆಗಲಿಲ್ಲ ಸ್ಟಾಕ್ ನೋಡಿ ಸಿ ಸ್ಟಾಕು ಎಷ್ಟಿತ್ತು ಪ್ರೀವಿಯಸ್ ಟ್ರಾನ್ಸಾಕ್ಷನ್ಸಲ್ಲಿ 24,000 ಇತ್ತಾ 24,000 ಇತ್ತು ಈ 24,000 ನಾವೇನು ಮಾಡ್ತೀವಿ 15,000 ರೂಪಾಯಿ ಆಗಷ್ಟು ಗೂಡ್ಸನ್ನು ಸೇಲ್ ಮಾಡಿದ್ವಿ ಅಲ್ಲಿ ಕಡಿಮೆ ಆಗ್ಬೇಕು ತಾನೆ 24,000 ರೂಪಾಯಿ ಸ್ಟಾಕ್ ಇತ್ತು 15,000 ರೂಪಾಯಿ ಸ್ಟಾಕನ್ನು ಸೇಲ್ ಮಾಡ್ತೀವಿ ಸಾಲನ ಕ್ಯಾಶ್ಗೋ ಸೇಲ್ ಮಾಡಿದೀವಾ ಸೇಲ್ ಮಾಡಿದೀವಿ ಅಷ್ಟು ಅಮೌಂಟ್ ಕಡಿಮೆ ಆಗ್ಬೇಕು ತಾನೆ ಕಡಿಮೆ ಆಯಿತು ಅಲ್ಲಿಗೆ 24,000 ಮೈನಸ್ 15,000 9,000 ರುಪೀಸ್ ಸ್ಟಾಕ್ ಇದೆ ಕರೆಕ್ಟಾ ನೋಡಿ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಡೆಟಾರ್ಸ್ ಇರಲಿಲ್ಲ
ಬಟ್ ಈಗ ಏನು ಮಾಡಿದ್ವಿ ಈ 15000 ರೂಪಾಯಿ ನಾವು ಸಾಲ ಸೇಲ್ ಮಾಡಿದೀವಿ ಅಂದ್ರೆ ಡೆಟಾರ್ಸ್ ಅದರ ಡೆಟಾರ್ಸ್ ಇಸ್ ಅನ್ ಅಸೆಟ್ ಓಕೆ ಡೆಟಾರ್ಸ್ ಅಲ್ಲಿಗೆ 15000 ರೂಪಾಯಿ ಡೆಟಾರ್ಸ್ ಕ್ರಿಯೇಟರ್ ನೋಡಿ ಇಲ್ಲೊಂದು ಕಡೆ ಎಫೆಕ್ಟ್ ಆಯಿತು ಇಲ್ಲೊಂದು ಕಡೆ ಎಫೆಕ್ಟ್ ಆಯಿತು ಇನ್ನು ಯಾವುದಕ್ಕೂ ಎಫೆಕ್ಟ್ ಆಗಲ್ಲ ನೋಡಿ ಕ್ರಿಯೇಟರ್ಸ್ ಮಾಮೂಲಿ 4000 ಇದೆ ಕರೆಕ್ಟಾ ನೆಕ್ಸ್ಟು ಕ್ಯಾಪಿಟಲ್ ಅಷ್ಟೇ ಇದೆ ಟೋಟಲ್ 72000 ಇದು ಸಹ ಟೋಟಲ್ 72000 ಯಾವುದೇ ಟ್ರಾನ್ಸಾಕ್ಷನ್ಸು ಎರಡು ಕಡೆ ಅಪಿಯರ್ ಆದರೆ ಸಾಕು ಇಷ್ಟನಾ ಏಳು ಟ್ರಾನ್ಸಾಕ್ಷನ್ಸು ಇದನ್ನ ಏನು ಮಾಡ್ತೀವಿ ನಾವು ಈ ಲಾಸ್ಟ್ ಟ್ರಾನ್ಸಾಕ್ಷನ್ಸ್ ಎಂಟ್ರಿ ಬರ್ತವಲ್ಲ ಐಟಮ್ಸು ಈ ಐಟಮ್ಸ್ ತೊಗೊಂಡು ನಾವು ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ ಅಷ್ಟೇ ಓಕೆನಾ ಯಾಕಂದರೆ ಈ ಲಾಸ್ಟ್ ಟ್ರಾನ್ಸಾಕ್ಷನ್ಸಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ಸು ಇನ್ಫಾರ್ಮೇಷನ್ ಬಂದ್ಬಿಟ್ಟಿರುತ್ತೆ ಅದನ್ನೇ ತೊಗೊಂಡು ನಾವು ಬ್ಯಾಲೆನ್ಸ್ ಶೀಟ್ ಮಾಡಿ ನೋಡಿ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ ದ ಡೇಟ್ ನೋಡಿ ಅಸೆಟ್ಸ್ ಲಯಬಿಲಿಟೀಸ್ ನೀವು ಕುತ್ಕೊಂಡಿದ್ರೆ ನಿಮಗೆ ಎಡಗಡೆ ಸೈಡು ಲಯಬಿಲಿಟೀಸು ಬಲಗಡೆ ಸೈಡ್ ಅಸೆಟ್ಸು ಕರೆಕ್ಟಾ ಈಗ ನೋಡಿ ಲಯಬಿಲಿಟಿ ಸೈಡು ಯಾವ್ಯಾವ ತೊಗೊಂತೀರಾ ಲಯಬಿಲಿಟಿ ಸೈಡ್ ನಿಮ್ಗೆ ಗೊತ್ತಿರಬೇಕು ಲಯಬಿಲಿಟಿ ಸೈಡ್ ಯಾವುದು ಸಂಡ್ರಿ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಆಲ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕ್ಯಾಪಿಟಲ್ ಓಕೆನಾ ಕ್ಯಾಪಿಟಲ್ಸ್ ಎಲ್ಲ ಲಯಬಿಲಿಟಿ ಸೈಡ್ ತೊಗೊತೀವಿ ಅಸೆಟ್ ಸೈಡು ಎಲ್ಲ ಅಸೆಟ್ಸು ಕ್ಯಾಶು ಕ್ಯಾಶ್ ಇನ್ ಹ್ಯಾಂಡು ಕ್ಯಾಶ್ ಅಟ್ ಬ್ಯಾಂಕ್ ಆಗ್ಬೋದು ಡೆಟಾರ್ಸ್ ಆಗ್ಬೋದು ಆ್ಯಸ್ ವೆಲ್ ಆಸ್ ಬಿಲ್ಡಿಂಗ್ ಆಗ್ಬೋದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗ್ಬೋದು ಫರ್ನಿಚರ್ಸ್ ಆಗ್ಬೋದು ಮೆಷಿನರಿ ಆಗ್ಬೋದು ಆಮೇಲೆ ಪ್ರಿಪೇಯ್ಡ್ ಎಕ್ಸ್ಪೆನ್ಸ್ ಆಗ್ಬೋದು ಎಲ್ಲವೂ ಸಹ ಅಸೆಟ್ಸ್ ರೆಕಾರ್ಡ್ ಮಾಡ್ತೀವಿ ನೋಡಿ ಈಗ ನಮಗೆ ಕ್ರೆಡಿಟರ್ಸ್ ಎಷ್ಟಿದೆ ಕ್ರೆಡಿಟರ್ಸ್ 4000 ರುಪೀಸ್ ಇದೆಯಾ 4000 ಕ್ಯಾಪಿಟಲ್ ಎಷ್ಟಿದೆ 68000 ರುಪೀಸ್ ತೊಗೊಂಡ್ವಿ ಅಸೆಟ್ ಸೈಡ್ ಏನೇನಿದೆ ನೋಡಿ ಇದೆ ಕ್ಯಾಶು 48000 ಸ್ಟಾಕು ಎಷ್ಟು ಉಳಿದಿದೆ ಅಷ್ಟು 9000 ಡೆಟಾರ್ಸ್ 15000 ಟೋಟಲ್ ಟ್ಯಾಲಿ ಮಾಡಿರಿ 72000 72000 ಓಕೆನಾ ನೋಡಿ ಇಷ್ಟಕ್ಕೆ 15 ಮಾರ್ಕ್ಸ್ ನಿಮಗೆ ಇಷ್ಟಕ್ಕೆ 15 ಮಾರ್ಕ್ಸ್ ನಿಮಗೆ ಸಿಗುತ್ತೆ ಓಕೆನಾ ಓಕೆ